ಬೊಮ್ಮಾಯಿ ಸಂಪುಟದಲ್ಲಿ ವಿಜಯೇಂದ್ರ ಅವರಿಗೆ ಸ್ಥಾನ ಸಿಗಲಿಲ್ಲ, ಮಂತ್ರಿ ಆಗಲಿಲ್ಲ. ಹಾಗಾಗಿ ಮುಂದೆ ಅವರಿಗೆ ಏನು, ಅವರ ಮುಂದಿನ ಭವಿಷ್ಯ ಏನು? ಬೊಮ್ಮಾಯಿ ಸಂಪುಟದಲ್ಲಿ ಬಿಎಸ್ವೈ ಪುತ್ರನಿಗೆ ಸ್ಥಾನಮಾನ ಸಿಗಲಿಲ್ಲ ಅಂದ್ರೆ ಮಂತ್ರಿ ಆಗಲಿಲ್ಲ. ವಿಜಯೇಂದ್ರಗೆ ಬೊಮ್ಮಾಯಿ ಸರ್ಕಾರದಲ್ಲಿ ಯಾವುದೇ ಮಾನ್ಯತೆಯನ್ನ ಕೊಟ್ಟಿಲ್ಲ. ಹಾಗಾಗಿ ಸಂಪುಟಕ್ಕೆ ಪುತ್ರನ ಸೇರಿಸುವ ಬಿಎಸ್ವೈ ರಣತಂತ್ರ ಕೂಡ ಫಲಿಸಲಿಲ್ಲ. ಬಿಎಸ್ವೈ ಪುತ್ರನ ವಿಚಾರದಲ್ಲಿ ಹಾಗಾದ್ರೆ ವರಿಷ್ಠರ ನಿಲುವೇನು, ಏನು ತೀರ್ಮಾನ ತಗೋತಾರೆ ವಿಜಯೇಂದ್ರ ಅವರ ಬಗ್ಗೆ? ಬಿವೈ ವಿಜಯೇಂದ್ರ ಮುಂದಿನ ರಾಜಕೀಯ ಭವಿಷ್ಯ ಏನು? ಹೈಕಮಾಂಡ್ ಕೈಯಲ್ಲಿದೆಯಾ ವಿಜಯೇಂದ್ರ ರಾಜಕೀಯ ಭವಿಷ್ಯ ಅಂದ್ರೆ ಹೌದು, ಇವರಿಗೆ ಏನೇ ಸ್ಥಾನಮಾನ ಕೊಡಬೇಕು ಅಂದ್ರೂ ಹೈಕಮಾಂಡ್ ಒಪ್ಪಿಕೊಳ್ಳಲೇಬೇಕು. ಹಾಗಾಗಿ ಮುಂದೆ ಏನು ಮಾಡಬಹುದು ವಿಜಯೇಂದ್ರ ಅವರ ಬಗ್ಗೆ? ಒಂದು ಕಡೆ ಯಡಿಯೂರಪ್ಪನವರು ಸಿಟ್ಟಾಗಿದ್ದಾರೆ, ಅವರ ಸಿಟ್ಟನ್ನು ಶಮನ ಮಾಡಬೇಕು. ಮತ್ತೊಂದು ಕಡೆ ವಿಜಯೇಂದ್ರ ಅವರು ಭವಿಷ್ಯದ ನಾಯಕ, ಪ್ರಬಲ ಸಮುದಾಯದ ನಾಯಕ, ಏನು ಮಾಡಬಹುದು? ಹೈಕಮಾಂಡ್ ಒಂದೆರಡು ತಿಂಗಳು ಮೌನವಾಗಿರಬಹುದು, ಇದು ನನ್ನ ಪ್ರಕಾರ. ಹೌದು, ಸರ್ಕಾರ ಹೊಸದಾಗಿ ರಚನೆಯಾದಾಗ ಒಂದೆರಡು ತಿಂಗಳು ಹೈಕಮಾಂಡ್ ಹಸ್ತಕ್ಷೇಪ ಮಾಡಲ್ಲ. ಯಡಿಯೂರಪ್ಪನವರ ಪ್ರತಿಕ್ರಿಯೆಯನ್ನು ಆಧರಿಸಿ ಮುಂದಿನ ತೀರ್ಮಾನ ಕೈಗೊಳ್ಳತಕ್ಕಂಥ ಸಾಧ್ಯತೆ ಇದೆ. ಏನು ಹೇಳ್ತಾರೆ ಯಡಿಯೂರಪ್ಪ ಅಂತ ನೋಡಿಕೊಂಡು ಹೈಕಮಾಂಡ್ ವಿಜಯೇಂದ್ರ ಅವರಿಗೆ ಹೊಸ ಟಾಸ್ಕನ್ನು ನೀಡಬಹುದು. ಏನು ಹೊಸ ಟಾಸ್ಕು? ಇನ್ನೂ ಎರಡು ಬೈಎಲೆಕ್ಷನ್ ಇದೆ, ಹಾನಗಲ್ ಮತ್ತು ಸಿಂಧಗಿ. ಹಾನಗಲ್ ಅಂತಂದರೆ ಸಿ ಎಂ ಉದಾಸಿ ಅವರ ನಿಧನದಿಂದ ತೆರವಾಗಿರ್ತಕ್ಕಂಥ ಕ್ಷೇತ್ರ, ಸಿಂಧಗಿ ಮನಗೂಳಿ ಅವರ ನಿಧನದಿಂದ ತೆರವಾಗಿರ್ತಕ್ಕಂಥ ಕ್ಷೇತ್ರ. ಸೊ ಆ ಬೈಎಲೆಕ್ಷನ್ ಉಸ್ತುವಾರಿಯನ್ನು ವಿಜಯೇಂದ್ರನ್ ಕೊಡಬಹುದು. ಬಿ ಎಸ್ ವೈ ರಾಜೀನಾಮೆ ಬಳಿಕ ವಿಜಯೇಂದ್ರ ಅವರ ನಾಯಕತ್ವ ಪ್ರಭಾವ ಪರಿಶೀಲಿಸಬಹುದು. ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ಇವರು ಎಲ್ಲ ಕಡೆ ಗೆದ್ಕೊಂಬಂದರು, ನಿಜ. ಬಟ್ ಈಗ ಯಡಿಯೂರಪ್ಪ ಮುಖ್ಯಮಂತ್ರಿ ಅಲ್ಲ, ಈಗ ಅವರ ನಾಯಕತ್ವ ಅದರ ಪ್ರಭಾವ ಪರಿಶೀಲನೆ ಮಾಡಬೇಕಾಗಬಹುದು. ಒಂದು ವೇಳೆ ಬಿ ಎಸ್ ವೈ ಸಿಡಿದಿದ್ದರೆ ಪಕ್ಷದಲ್ಲಿ ಉನ್ನತ ಹುದ್ದೆ ಅಥವಾ ಸಂಪುಟ ಸೇರ್ಪಡೆಯ ಸಾಧ್ಯತೆ ಇದೆ. ಅದು ಯಡಿಯೂರಪ್ಪನವರು ಏನು ಹೇಳ್ತಾರೆ, ಏನು ಎತ್ತ ಅಂತಕ್ಕಂಥದ್ದನ್ನು ನೋಡಿಕೊಂಡು ಹೈಕಮಾಂಡ್ ಮುಂದಿನ ತೀರ್ಮಾನವನ್ನು ಕೈಗೊಳ್ಳುವಂತಹ ಸಾಧ್ಯತೆ ಇದೆ. ಅಥವಾ ಬೈಎಲೆಕ್ಷನ್ ಉಸ್ತುವಾರಿ ಕೊಟ್ಟು ಅಕಸ್ಮಾತ್ ಏನಾದರೂ ಹಾನಗಲ್ ಮತ್ತು ಸಿಂದಗಿಯಲ್ಲಿ ಏನಾದರೂ ಬಿ ಜೆ ಪಿ ಗೆದ್ದುಕೊಂಡು ಬಂದುಬಿಟ್ರೆ ಆಗ ವಿಜಯೇಂದ್ರ ನಾಯಕತ್ವ ಅಬಾಧಿತ ಅಂತ ಆಗ್ಬಿಡುತ್ತೆ. ಆಗ ಇನ್ನೇನಾದರೂ ಉನ್ನತ ಹುದ್ದೆಯನ್ನು ಕೊಡಲೇಬೇಕಾಗುತ್ತೆ.